ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಧರಾಗಿದ್ದಾರೆ. ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಅನ್ನುವಂತಹ ಕಾರಣಕ್ಕೆ ಚಿತ್ರದುರ್ಗದ ಯುವಕನ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಮಂದಿ ಆರೋಪಿಗಳ ಬಂಧನ ಆಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ನೀಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್. ದರ್ಶನ್ ಅನ್ನು 6 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಎನ್ನುತ್ತಾರೆ. ರೀಲ್ ಲೈಫ್ ನಲ್ಲಿ ಖಡಕ್ ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿರುವ ದರ್ಶನ್ ಅಪರಾಧ ಕೃತ್ಯಗಳನ್ನ ಮಟ್ಟ ಹಾಕಿ ಕೊಲೆ ಆರೋಪಿಗಳನ್ನು ಎಣೆಮುರಿ ಕಟ್ಟಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕೆಲಸ ಮಾಡಿದ್ದಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ನಟ ದರ್ಶನ್ ಅದಕ್ಕೆ ತದ್ವಿರುದ್ಧ ಅನ್ನುವಂತಿದೆ. ಕೊಲೆ ಕೇಸ್ನಲ್ಲಿ ಅಭಿಮಾನಿಗಳ ದಾಸ ದರ್ಶನ್ ಪೊಲೀಸರ ಅತಿಥಿಯಾಗಿದ್ದು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟ ದರ್ಶನ್ ವಿಚಾರಣೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮುನ್ನ ನಟ ದರ್ಶನ್ ಅನ್ನು ಮೈಸೂರಿನಿಂದ ವಶಕ್ಕೆ ಪಡೆದುಕೊಂಡು ಬಂದು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು. ಕೇವಲ ದರ್ಶನ್ ಮಾತ್ರವಲ್ಲ, ಈ ಕೇಸ್ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವ ಪವಿತ್ರ ಗೌಡರನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಿದ್ರು. ಕೊಲೆ ಪ್ರಕರಣದಲ್ಲಿ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದ್ದು ಬರೋಬ್ಬರಿ 17 ಆರೋಪಿಗಳು ಭಾಗಿಯಾಗಿದ್ದಾರೆನ್ನಲಾಗಿದೆ. ವಿಚಾರಣೆ ವೇಳೆ ತನಗೇನು ಗೊತ್ತಿಲ್ಲ ಎಂದ ನಟ ದರ್ಶನ್. ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರ ಸಮ್ಮುಖದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರಣೆ ನಡೆಸಲಾಯಿತು. ಈ ವೇಳೆ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ನಟ ದರ್ಶನ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದರೆ ಪ್ರಶ್ನೆಗಳಿಗೆ ತನಗೇನು ಗೊತ್ತಿಲ್ಲ ಎಂದೇ ದರ್ಶನ್ ಉತ್ತರಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಮೆಡಿಕಲ್ ಟೆಸ್ಟ್. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆ ಬಳಿಕ ನಟ ದರ್ಶನ್ ರನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಯಿತು. ಆದರೆ ಇದಕ್ಕೂ ಮೊದಲು ಠಾಣೆಯಲ್ಲಿದ್ದಾಗಲೇ ಎದೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾರಣ ವೈದ್ಯರನ್ನು ಕರೆಸಿ ತಪಾಸಣೆ ಮಾಡಲಾಯಿತು. ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರ ಮೆಡಿಕಲ್ ಚೆಕಪ್ ಮಾಡಲಾಯಿತು. ಬೌರಿಂಗ್ ಆಸ್ಪತ್ರೆ ಡಾಕ್ಟರ್ ಕೆಂಪರಾಜು ಅವರು ಬಿಪಿ, ಶುಗರ್, ಇಸಿಜಿ, ಯೂರಿನ್ ಟೆಸ್ಟ್ ಸೇರಿದಂತೆ ಇತರೆ ವೈದ್ಯಕೀಯ ಪರೀಕ್ಷೆ ಮಾಡಿದ್ರು. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ಆರೋಗ್ಯವು ಸ್ಥಿರವಾಗಿದೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಶುಗರ್, ಇಸಿಜಿ, ಎಸೆನ್ಷಿಯಲ್ ಇಮ್ಮಿಡಿಯೇಟ್ ಆಗಿ ಏನು ಬೇಕದು ಎಸೆನ್ಷಿಯಲ್ ಟೆಸ್ಟ್ನೆಲ್ಲ ನಾವು ಮಾಡಿದ್ದೀವಿ. ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ, ಸ್ಟೇಬಲ್ ಇದ್ದಾರೆ. ಯಾರೊಬ್ಬರಿಗೂ ತೀವ್ರಕರವಾದ ಕಾಯಿಲೆಗಳಾಗಲಿ ಯಾವುದೇ ರೀತಿ ಇಲ್ಲ. ಅವರ ಆರೋಗ್ಯ ಸ್ಥಿತಿ ಎಲ್ಲರದ್ದು ಸುಮಾರು ಎಲ್ಲ 13 ಜನದ್ದು ಆರೋಗ್ಯ ಸ್ಥಿತಿ ಸ್ಥಿರ ಆಗಿದೆ, ಸ್ಥಿರವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ನಟ ದರ್ಶನ್ರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್. ಇನ್ನು ಮೆಡಿಕಲ್ ಚೆಕಪ್ ಬಳಿಕ ನಟ ದರ್ಶನ್ ಸೇರಿದಂತೆ ಕೊಲೆ ಪ್ರಕರಣದ ಆರೋಪಿಗಳನ್ನ 24ನೇ ಎಸಿಎಂಎಂ ಕೋರ್ಟ್ನ ಇನ್ಚಾರ್ಜ್ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು ಹಾಗೂ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿಕೊಂಡ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳನ್ನು 14 ದಿನ ವಶಕ್ಕೆ ನೀಡುವಂತೆ ಪೊಲೀಸರು ಮನವಿ ಮಾಡಿಕೊಂಡ್ರು. ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಈ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿಲ್ಲ, ಹೀಗಾಗಿ ಕಸ್ಟಡಿ ಅಗತ್ಯವಿಲ್ಲ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ದರ್ಶನ್ ವಕೀಲರು ಮನವಿ ಮಾಡಿಕೊಂಡ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನು 6 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದ್ದಾರೆ. ಎಲ್ಲ ಅಕ್ಯೂಸ್ಗಳನ್ನು ಸೇರಿ 15 ದಿವಸ ಕಸ್ಟಡಿಗೆ ಕೊಡಬಾರದು ಅಂತ ನಾವು ಅಪೋಸ್ ಮಾಡಿದ್ವಿ. ಯಾಕಂದ್ರೆ ಇದ್ಯಾವುದೋ ರಿಕವರಿ ಮಾಡುವಂತ ಕೇಸ್ ಏನಲ್ಲ, ಸೊ ಏನು ಅವಶ್ಯಕತೆ ಇಲ್ಲ ಅಂತ ಅಪೋಸ್ ಮಾಡಿದ್ವಿ. ಫೈನಲ್ ಆಗಿ 6 ದಿವಸ ಪೊಲೀಸ್ ಕಸ್ಟಡಿಗೆ ಅಂತ ಕೊಟ್ಟಿದ್ದಾರೆ. ರೀಲ್ ಲೈಫ್ ನಲ್ಲಿ ಖಡಕ್ ಪೊಲೀಸ್ ಪಾತ್ರಗಳ ಮೂಲಕ ಅಪರಾಧ ಕೃತ್ಯಗಳನ್ನು ಮಟ್ಟ ಹಾಕ್ತಿದ್ದ ನಟ ದರ್ಶನ್ ರಿಯಲ್ ಲೈಫ್ ನಲ್ಲಿ ಮಾತ್ರ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಒಂದ್ ವೇಳೆ ದರ್ಶನ್ ವಿರುದ್ಧ ಕೇಳಿ ಬಂದಿರುವ ಕೊಲೆ ಆರೋಪ ಸಾಬೀತಾದ್ರೆ ಅವರ ಸಿನಿ ಜರ್ನಿಗೆ ದೊಡ್ಡ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.